ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಕರ್ಮಲ್ ಶಾಲೆ ಹೆಂಗೈತೆ ಅಂತೇಳಿ. ಅದ್ಭುತ ಐತಲ್ಲ, ಬರೀ ನೀವು ಫ್ರೀ ಇದ್ದಾಗ ಆರಾಮ್ಸಿರ ಅಡ್ಡಾಡ್ಕೊಂತ ಜಗತ್ತೊಳಗೆ ನೋಡತ್ತಿರಲ್ಲ ಏನಾಗತೈತಿ. ಮಿಸ್ಟರ್ ಕರೋನಾ ಸಿಕ್ಕಾಪಟ್ಟಿ ಸುತ್ತಾಡತೈತಿ, ಏನೂ ಕೇಳಾಕತಿಲ್ಲ ಯಾರಿಗೂ. ಹಿಂದಕ್ಕೂ ಹೇಳಿದ್ದೆ ನಾನು ನಿಮ್ಗೆ ಅವಾಗ, ಒಂದ್ಸಲ ನೋಡಿಬಿಟ್ರಿ ನಮ್ಮ ಸ್ಕೂಲ್ ಹೆಂಗೆ ಕಾಣ್ತೈತಿ. ನನಗಂತೂ ಇಲ್ಲ ಇಷ್ಟು ಅದ್ಭುತ ಅನಿಸೈತಿ, ಸುಪ್ರೀಮ್ ಸೂಪರ್ ಅನಿಸೈತಿ. ನೀವು ಬರ್ರಿ, ಬಂದಾಗ ಅಡ್ಡಾಡ್ರಿ. ಬಿಸ್ನೆಸ್ ಮಾಡ್ಬೋದು, ಬೇಕಾದ ಮಾಡ್ಬೋದು, ಶ್ರೀಮಂತ ಆಗ್ಬೋದು, ಬಡವ ಆಗ್ಬೋದು, ಆದರೆ ಸ್ಕೂಲ್ ಲೈಫ್ ಏನು ಎಷ್ಟು ಕೊಟ್ಟರು ಗಳಿಸೋಕ್ಕಾಗಂಗಿಲ್ಲ. ಇಲ್ಲೇ ಮೊದಲ ಓಲ್ಡ್ ಸ್ಕೂಲ್ ಇತ್ತು ನಮ್ದು, ಓಲ್ಡ್ ಸ್ಕೂಲ್ ತೆಗೆದು ಹೊಸದು ಇದನ್ನು ಮಾಡಿದ್ರೆ. ಅಲ್ಲಿ ಫಸ್ಟ್ ಇದು ವೆಸ್ಟಿಗಿತ್ತು ಮೇನ್ ಡೋರ್, ವೆಸ್ಟ್ ಫೇಸ್ ಇತ್ತು, ಈಗ ಈಸ್ಟ್ ಫೇಸ್ ಮಾಡಿದ್ದಾರೆ. ಇಲ್ಲೇ ಓಲ್ಡ್ ಸ್ಕೂಲಿಂದ ಹಿಂಗೆಲ್ಲ ಇದು ಕವರ್ ಇರ್ತದೆ, ಇಲ್ಲೇ ಓಲ್ಡ್ ಸ್ಕೂಲಿಂದ ಅಲ್ಲಿ ಬಾತ್ರೂಮ್ ಅದು ಇದ್ದು ಇಲ್ಲೇ ಒಂದು ಸ್ಟೇಜ್ ಇತ್ತು, ಈಗ ಎಲ್ಲ ತೋಟ ಮಾಡಿದ್ದಾರೆ. ಅಲ್ಲಿ ಮೊದಲು ನಾವು ಇಲ್ಲೇ ಆಟದ ಆಡ್ತಿದ್ದು, ಒಂದು ಸ್ಟೇಜು ಇತ್ತು. ಆಮೇಲೆ ಈಗ ಹೊಸ ಬಿಲ್ಡಿಂಗ್ ಕಟ್ಟಿದ ಮೇಲೆ ಈ ಥರ ಎಲ್ಲ ಬದಲಾವಣೆ ಆಗೈತಿ. ಆದ್ರೆ ಭಾಳ ಅದು ನಾವು ಓಲ್ಡ್ ಸ್ಕೂಲ್ ಒಳಗೆ ಕಲ್ತೀವಿ, ಅದು ಹೊಸ ಸ್ಕೂಲ್ ಒಳಗೆ ಕಲ್ತೀನಿ. ಹಾಗಾಗಿ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಇದು. ಮೇನ್ ಗೇಟ ಇಲ್ಲಿ ಪ್ರೈವೇಟ್ ಗಾಡಿಗಳಿಗೆ ಒಳಗೆ ಅಲ್ಲ ಅವಿಲ್ಲ, ಅದೇ ಮೇನ್ ಎಂಟ್ರೆನ್ಸ್. ಅಲ್ಲಿಂದ ಇಲ್ಲೇ ಸಿಸ್ಟರ್ಗಳ್ದ ಬಿಲ್ಡಿಂಗ್ ಇದೆ, ಅಲ್ಲಿ ಮುಂದೆ ಚರ್ಚ್ ಐತಿ. ನಮ್ಮದು ಚರ್ಚಿನ ವಿಡಿಯೋ ನೋಡಿರ್ಬೋದು ನೀವು. ಸ್ನೇಹಿತರೆ, ಇದು ಒಂದನೇ ತರಗತಿ ಒಳಗೆ ಏನೇನಾಗಿತ್ತಪ್ಪ ಅಂತಂದ್ರೆ, ನಮ್ಗೆ ಒಂದನೇ ತರಗತಿ ಒಳಗೆ ಭಾಳ ಒಳ್ಳೆ ಟೀಚರ್ ಇದ್ರೆ, ಅವ್ರ ಹೆಸರು ಅಣ್ಣ ಟೀಚರ್ ಅಂತೇಳಿ. ನಾನು ಭಾಳ ಉಡಾಳಿ ಇದ್ದಿದ್ದ ಕಾರಣಕ್ಕೆ ನನಗೆ ನಾವು ನಮ್ಮ ತಾಯಿಯವ್ರ ಊರಿನಿಂದ ನನಗೆ ಇಲ್ಲೇ ಹಳೆಯಾಳಿ ಕರ್ಕೊ, ನಮ್ಮ ತಂದೆಯವ್ರ ಡ್ಯೂಟಿ ಇಲ್ಲೇ ಇರೋದ್ರಿಂದ ಹಳೆಯಾಳಿಗೆ ಕರ್ಕೊಂಬಂದು ಇಲ್ಲಿ ಕಾರ್ಮೆಂಟ್ ಶಾಲೆಗೆ ಅಡ್ಮಿಷನ್ ಮಾಡಿದ್ರೆ. ಅಡ್ಮಿಷನ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ನೇ ದಿವಸ ಏನಾತಂದ್ರೆ ಅಣ್ಣ ಟೀಚರ್ ಅಂತೇಳಿ ನಮ್ಮ ಕ್ಲಾಸ್ ಟೀಚರ್, ತುಂಬ ಒಳ್ಳೆ ಟೀಚರ್. ಅವ್ರು ಏನು ನಡೆದಿತ್ತಂದ್ರೆ, ಅವಾಗ ನಾನು ಆ ಹಳ್ಳಿಯಿಂದ ನನಗೆ ಇಲ್ಲಿ ಬಂದು ಅಡ್ಮಿಷನ್ ಮಾಡಿದರೆ, ಮಾಡಿದ ನಂತರ ಏನಾತಂದ್ರೆ ಒಂದನೇ ದಿವಸ ಎಲ್ಲ ನಾರ್ಮಲ್ ಇತ್ತು. ಆಮೇಲೆ ಎರಡನೇ ದಿನ ಏನಾಯ್ತು, ಎಲ್ಲ ಸ್ಕೂಲಿನ ಹುಡುಗರನ್ನೆಲ್ಲ ಸಾಲ್ಕಾಗೆ ಕುಂಡ್ರಿಸ್ಬೇಕಂತೇಳಿ ಹೊರಗಡೆ ಇದನ್ನು ಮಾಡಿದರೆ, ನಿಲ್ಲಿಸಿದ್ರೆ ಎಲ್ಲರಿಗೂ. ಆಮೇಲೆ ಒಂದು ಹುಡುಗ ಒಂದು ಹುಡುಗಿ ಕುಂಡ್ರಿಸ್ ಪದ್ಧತಿ ಇತ್ತು ಇಲ್ಲಿ. ಅವಾಗ ಮಾತಾಡಬಾರ್ದು ಹುಡುಗರು ಹುಡುಗಿಯರು ಅಂತೇಳಿ, ಭಾಳ ಗಲಾಟೆ ಮಾಡಬಾರ್ದು ಅಂತೇಳಿ. ಆಮೇಲೆ ಏನಾಗ್ಬಿಡ್ತು, ಅಣ್ಣ ಟೀಚರ್ ನಾ ಸ್ವಲ್ಪ ಅವಾಗ ಹೈಟ್ ಇದ್ದಿದ್ದಕ್ಕೆ, ಆಮೇಲೆ ಏನು ಹಿಂದಿನ ಸಾಲ ಒಳಗೆ ನಮ್ಮ ಪಾಳೆ ಬಂದೆ. ಬಂದ ಕೂಡಲೇ ಏನಂತಂದ್ರೆ ಒಬ್ಬರು ಅವರು ಗುಂಗುರು ಕೂದಲ ಇರ್ತಾವಲ್ಲ ಆ ಹುಡುಗಿ ಬಾಜುಕ್ ನನಗೆ ಕುಂದ್ರಿಸ್ಬಿಟ್ರೆ. ಆಮೇಲೆ ಆ ಕೂದಲ ನೋಡಿ ನಾ ಬಿದ್ದು ಉಳ್ಳಾಡಿ ಹತ್ಬಿಟ್ಟಿದ್ದೆ ಇಲ್ಲಿ. ಆಮೇಲೆ ನಮ್ಮ ತಾಯಿಯವ್ರಿಗೆ ಹೋಗಿ ಹೇಳಿದ ಮೇಲೆ ಮರನೇ ದಿನ ನಮ್ಮ ತಾಯಿಯವ್ರು ಬಂದು ನೆಕ್ಸ್ಟ್ ಆಮೇಲೆ ನಾರ್ಮಲ್ ಕೂದಲ ಇರೋ ಹುಡುಗಿ ಬಾಜುಕ್ ಕುಂದ್ರಿಸಿದ್ರೆ. ಇದು ನಮ್ಮದು ಒಂದನೇ ತರಗತಿಯೊಳಗೆ ಆಗಿದಂಥ ವಿಶೇಷ ಘಟನೆ, ಫಸ್ಟ್ ಎಕ್ಸ್ಪೀರಿಯನ್ಸ್. ನಂತರ ಎರಡನೇ ಕ್ಲಾಸ್ ಒಳಗೆ ಫಿಲೋಮಿನ್ ಟೀಚರ್ ಅಂತಿದ್ರೆ, ಭಾರಿ ಬೆಸ್ಟ್ ಟೀಚರ್. ಅವ್ರು ನೋಡಿದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ನೆನಪಾಕವು, ಅಷ್ಟು ಸ್ವಂಪ ಭಾಳ ಅದ್ಭುತವಾದ ಟೀಚರ್. ಕ್ಲಾಸ್ ನಂಬರ್ 2 ಎರಡನೇ ನಂಬರ್ ಕ್ಲಾಸ್ ಒಳಗೆ ಏನಾಗಿತ್ತಂತಂದ್ರೆ, ಇಲ್ಲೇ ಎರಡನೇ ತಿ ಒಳಗೆ ನಾವು ಹೆಚ್ಚಿಗೆ ಗಲಾಟೆ ಮಾಡ್ತಿರ್ತಿಲ್ಲ, ಟೀಚರ್ ಭಾಳ ಒಳ್ಳೆ ಫಿಲೋಮಿನ್ ಟೀಚರ್. ಇಲ್ಲೇ ಉಂಡಿ ಕಟ್ತಿದ್ರು ಅವಾಗ, ಏನಿತ್ತಂದ್ರೆ ಸಾಯಂಕಾಲ ಎಲ್ಲ ಹುಡುಗರಿಗೆ ಉಂಡಿ ಕಟ್ಕೊಡ್ತಿದ್ರು ತಿನ್ನಕ. ಅವಾಗ ಏನಾಗಿತ್ತಂದ್ರೆ ಅದು ನಮ್ಮ ಕ್ಲಾಸಿನ ಹುಡುಗಿಯರ ಮೂರು ಮಂದಿ ಕೂಡಿ ಕಟ್ತಿದ್ರು ಉಂಡಿ. ಆ ಉಂಡಿ ಒಳಗೆ ಕುದ್ಲ ಬಂದ್ಬಿಟ್ಟಿತ್ತು ಒಂದು ಹುಡುಗಿದ ಉಂಡಿ ಕಟ್ಟುವಾಗ. ಅವ್ರ ಹೆಸರು ಹೇಳೋಂಗಿಲ್ಲ, ಮತ್ತೆ ಬೇಜಾರು ಮಾಡ್ಕೋತಾರೆ. ನನಗೆ ಕುದ್ಲ ಹಾಕಿದ್ದು ಉಂಡಿ ಕೊಟ್ಟರ ಅಂತೇಳಿ ಟೀಚರ್ ಜೋಡಿ ಜಗಳ ಮಾಡಿಬಿಟ್ಟಿದ್ದೆ ನಾನು. ಚಲೋ ಟೀಚರ್, ತುಂಬ ಒಳ್ಳೆ ಟೀಚರ್ ಪಾಪ. ಆಮೇಲೆ ರಮೇಶಿ ನನಗೆ ಎರಡು ಉಂಡಿ ಕೊಟ್ಟು ಕಳಿಸಿದ್ರು ಅವ್ರು. ಇದು ನಂದು ಎರಡನೇ ತಿಳೊಳಗೆ ಆದ ಎಕ್ಸ್ಪೀರಿಯನ್ಸ್. ಆಮೇಲೆ ನೆಕ್ಸ್ಟ್ ಮೂರನೇ ತಿಳೊಳಗೆ ವಿಕ್ಟೋರಿಯಾ ಟೀಚರ್ ಅಂತಿದ್ರೆ, ತುಂಬ ಬೆಸ್ಟ್ ಅಂದರೆ ಬೆಸ್ಟ್ ಟೀಚರ್ ವಿಕ್ಟೋರಿಯಾ ಟೀಚರ್. ಅವರು ಹೊಡಿತಿರ್ಕಿಲ್ಲ ಬೈತಿರ್ಕಿಲ್ಲ, ಬರೀ ಕಣ್ಣಿಲೇ ಹೆದರಿಸ್ಬಿಡ್ತಿದ್ರೆ ಎಲ್ಲ ಹುಡುಗರು ಹೆದರಿಬಿಡ್ತಿದ್ರು. ಮೂರನೇ ಕ್ಲಾಸ್
ಮೂರನೇ ಕ್ಲಾಸ್ ಒಳಗೆ ನಮಗೆ ವಿಕ್ಟೋರಿಯಾ ಟೀಚರ್ ಅಂತಿದ್ರು, ತುಂಬ ಒಳ್ಳೆ ಟೀಚರ್. ಅವ್ರ ಮಗ ಜೋಸೆಫ್ ಅಂತೇಳಿ ನನ್ನ ಕ್ಲಾಸ್ಮೇಟ್, ಅದೇ ಕ್ಲಾಸ್ ಒಳಗಿದ್ದ. ಆಮೇಲೆ ಇಲ್ಲೇ ಆಗಿದ್ದ ಘಟನೆ ಏನಂತಂದ್ರೆ, ಇಲ್ಲೇ ಒಂದು ಇದಕ್ಕೆ ಯಾವ್ದಾರು ಒಂದು ಹುಡುಗರ್ದು ಬರ್ತಡೇ ಇತ್ತಂದ್ರೆ ಚಾಕ್ಲೇಟ್ ಟೀಚರ್ಗಳಿಗೆ ಎರಡೆರಡು ಚಾಕ್ಲೇಟ್ ಕೊಡ್ತಿದ್ರೆ, ಎಲ್ಲ ಹುಡುಗರಿಗೆ ಒಂದೊಂದು ಚಾಕ್ಲೇಟ್ ಕೊಡ್ತಿದ್ರೆ. ನಮಗೆ ಒಂದು ಚಾಕ್ಲೇಟ್ ಸಿಕ್ಕೈತಂಥೇಳಿ ಎಲ್ಲರೂ ಆಟಕ್ಕೆ ಹೋದಾಗ ನಾವು ಟೀಚರ್ಗೆ ಇಟ್ಟು ಚಾಕ್ಲೇಟ್ ತಿಂದಿದ್ದು. ಅದು ಬೇರೆ ಹುಡುಗ ಹೋಗಿ ಹೇಳಿಬಿಟ್ಟಿದ್ದ ಟೀಚರಿಗೆ, ಏನು ಅಂದಿರಕಿಲ್ಲ. ಆದರೂ ಅದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಆ ಟೈಮ್ನಾಗೆ. ಮತ್ತು ಪಾಪ ಸ್ಪೆಷಲ್ಲಾಗಿ ಮತ್ತೊಂದು 5 ಚಾಕ್ಲೇಟ್ ಹೆಚ್ಚಿಗೆನೂ ಕೊಡಿಸಿದ್ರು ಅವರು, ಅಂತ ಒಳ್ಳೆ ಟೀಚರ್. ಇದು ವಿಕ್ಟೋರಿಯಾ ಟೀಚರ್ ಮೂರನೇತಿ ಒಳಗಿದ್ದಿದ್ದು ಆದಂಥ ಘಟನೆ. ಇಲ್ಲಿ ಮೊದಲು ಓಲ್ಡ್ ಸ್ಕೂಲ್ನೂ ಇತ್ತು, ಇಲ್ಲೇ ಬಾತ್ರೂಮ್ ಇದಕ್ಕೆಲ್ಲ ಹೋಗೋದು ಇತ್ತು. ಮೊದಲು ಎಂಟ್ರೆನ್ಸ್ ಈ ಕಡೆ ಇರ್ತಿದ್ದೆ. ಇಲ್ಲೇ ಮ್ಯಾಲೆ ಹೋಗಿ ದಾರಿ ಐತಿ, ಇಲ್ಲಿಂದ ಮ್ಯಾಲೆ ಹತ್ತಿ ಮ್ಯಾಲಿಂದ ರೂಮ್ಗಳಿಗೆ ಹೋಗ್ಬೋದು. ಇಲ್ಲೇನು ಬರ್ದಾರ ಹೋದ್ರೆ ತಂಬಾಕು ಮುಕ್ತ ಶಾಲೆ. ಇವೆಲ್ಲ ನಿಮ್ಮ ನಮ್ಮ ಕಾರ್ಮೆಲ್ ಶಾಲೆ ಒಳಗೆ ನೋಡಕ್ಕೆ ಹೆಚ್ಚಿಗೆ ಸ್ಟಾಫ್ ರೂಮ್. ಇದು ಸ್ಟೇಜ್ ಇದೆ, ಇದು ಆಫೀಸ್ ರೂಮ್. ಯಾವ್ದಾರು ಹುಡುಗರು ಗಲಾಟೆ ಮಾಡಿ ಅಂತ ಗಂಟೆ ಗಂಟೆ ಮಾಡಿದ್ರೆ ಇಲ್ಲಿ ಹೇಳ್ಕೊಂಬರ್ತಿದ್ರೆ, ಸಿಸ್ಟರ್ ಕಡೆ ಉತ್ತರ ಕೊಡಬೇಕಾಗಿತ್ತು. ಎರಡು ಸಿಸ್ಟರ್ ಕಡೆ ಇದೇನ್ರ ಕಾರ್ಯಕ್ರಮ ಅದು ನಡೆದ್ರೆ ಈ ಸ್ಟೇಜ್ ಒಳಗೆ ಕಾರ್ಯಕ್ರಮ ನಡೀತಾವಿದ್ದೆ. ಈ ಥರ ಕಾಣ್ತಿದ್ದೆ. ಮ್ಯಾಲೆಲ್ಲ ಸ್ಲೋಗನ್ ಬರ್ದಾರ ನೋಡ್ರಿ. ಇಲ್ಲೇ ನಿಮಗೆ ಹಳೆ ನೆನಪೆಲ್ಲ ಆಗ್ತಿರ್ಬೋದು. ನಾವು 5ನೇತಿ ಇದ್ದಾಗ ಒಂದ್ಸಲ ಫಿಲ್ಮ್ ಕರ್ಕೊಂಡು ಹೋಗಿದ್ದೆ, ಪಿಕ್ಚರ್ ಹೆಸರು ದ ಮಮ್ಮಿ, ಹಿಟ್ ಫಿಲ್ಮ. ಇವತ್ತಿಗೂ ನಾನು ನೋಡ್ತಿರ್ತೇನೆ ಯಾವಾಗ ಯಾವಾಗಾರ ಅದನ್ನ. ನೆಕ್ಸ್ಟ್ ಕ್ಲಾಸ್ 4ನೇ ತರಗತಿ. ಇದು ಲೈಬ್ರರಿ ರೂಮ್, ಅಲ್ಲಿ ಬಾತ್ರೂಮ್ ಮಾಡಿದ್ದಾರೆ. ಇಲ್ಲಿ ಮ್ಯಾಲೆ ಹೋಗಕ್ಕೆ ಇನ್ನೊಂದು ದಾರಿ ಐತಿ. ಇಲ್ಲ ಕಾರ್ಮೇಲ್ ಶಾಲೆ ಆದರ್ಶ ವಿದ್ಯಾರ್ಥಿಗಳು, ಒಂದು ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ಸ್ನೇಹಿತರೆ, 4ನೇ ತರಗತಿ ಒಳಗೆ ಏನಾಗಿತ್ತು ಅಂತಂದ್ರೆ, 4ನೇ ತರಗತಿ ಒಳಗೆ ನಮ್ಮ ಫೇವ್ರೆಟ್ ಸಿಸ್ಟರ್ ಕ್ಲಾಸ್ ಟೀಚರ್ ಇದ್ರೆ, ಅವ್ರ ಹೆಸರು ಪ್ರಸಿಡಾ ಸಿಸ್ಟರ್ ಅಂತೇಳಿ. ಭಾರಿ ಅದ್ಭುತವಾದಂಥ ಸಿಸ್ಟರ್, ಭಾಳ ಕಾಳಜಿ ಮಾಡ್ತಿರೋ ಹುಡುಗರ ಬಗ್ಗೆ, ಭಯಂಕರ ಅಂದ್ರೆ ಭಯಂಕರ. ಅವರ ಪೀರಿಯಡ್ನಾಗ ಏನಾಗ್ತಿತ್ತಂದ್ರೆ, ಅವರು ಪ್ರತಿಯೊಂದು ಪೀರಿಯಡ್ಗೂ ಪ್ರಾರ್ಥನೆ ಮಾಡಿಸ್ತಿದ್ರೆ. ಆಮೇಲೆ ಇಲ್ಲಿ ಸ್ಕೂಲ್ನಿಂದ ಮನೆಗೆ ಹೋಗೋ ಪ್ರಾರ್ಥನೆ ಮಾಡಿಸ್ತಿದ್ರೆ. ಆ ಪ್ರಾರ್ಥನೆ ಯಾವ ಥರ ಇತ್ತಂದರೆ, ಓ ನಮ್ಮ ದೇವರೇ, ನಾವು ಈಗ ಮನೆಗೆ ಹೋಗುತ್ತಿದ್ದೇವೆ, ದಾರಿಯಲ್ಲಿ ಯಾವುದೇ ಆಘಾತಗಳು ಅಪಘಾತಗಳು ಆಗದಂತೆ ನಮ್ಮನ್ನು ಕಾಪಾಡಿರಿ, ಈ ಥರ ಎಲ್ಲ ಪ್ರೇಯರ್ ಮಾಡಿಸ್ತಿದ್ರೆ. ಭಾರಿ ಬೆಸ್ಟ್ ಇಷ್ಟ. ಅವ್ರ ಪೀರಿಯಡ್ನಾಗ ಒಂಥರ ಒಂದು ಸಲ ಏನಾಗಿತ್ತಂದರೆ, ಅವರು ಯಾವ್ದಾರು ಇದು ಮಾಡ್ತಾರೆ, ಯಾರು ಮಾತಾಡಿದರೆ ಉಕ್ಕಿ ಬಿಡ್ತೇನಂತಿದ್ರೆ, ಈ ಥರ ಹಿಂಗೆ ಮಾಡಿ ಹಿಂಗೆ ರಿಯಾಕ್ಷನ್ ಮಾಡ್ತಿದ್ರೆ. ಈ ಥರ ಅದನ್ನು ನೋಡಿನ ಅರ್ಧ ಹುಡುಗರು ಬಿದ್ದು ಹೆದರಿ ಸುಮ್ ಕುಂದಿರ್ತಿದ್ರು, ಭಾಳ ಹೆದರ್ತಿದ್ರು ಅವರಿಗೆ, ಸಿಸ್ಟರಿಗೆ. ಭಾರಿ ಬೆಸ್ಟ್ ಸಿಸ್ಟರ್ ಪ್ರಸಿಡಾ ಸಿಸ್ಟರ. ಆಮೇಲೆ ಇನ್ನೊಂದು ಏನಂದರೆ, ಹುಡುಗರ ಬಗ್ಗೆ ಭಯಂಕರ ಕಾಳಜಿ ಮಾಡ್ತಿರುವ ಒಂದು. ಆಮೇಲೆ ಎರಡನೇ ಪ್ರೇಯರ್ ಅದು ಮಾಡಿಸ್ತಿದ್ರು, ಪ್ರತಿ ಪೀರಿಯಡಿಗೂ ಪ್ರೇಯರ್ ಮಾಡಿಸ್ತಿದ್ರು. ಆಮೇಲೆ ಇದು ಯಾವುದಂದ್ರೆ, ಇದ್ರೊಳಗೆ ಪ್ರತಿ ಶಾಲೆ ಬಿಡುವಾಗ ಪ್ರತಿಯೊಂದು ಕ್ಲಾಸ್ನಿಂದ ಒಂದು ಇದನ್ನು ಮಾಡ್ತಿದ್ರು, ಏನು ರಾಷ್ಟ್ರಗೀತೆ ನಾಡಗೀತೆ ಹಾಡಿಸ್ತಿದ್ರು. ಇದ್ರೊಳಗೆ ಒಂದು ಏನಿತ್ತಂದ್ರೆ, ಇಲ್ಲಿ ಎರಡು ಸಲ ಉತ್ಕಲ ಅಂತ ಬರ್ತಾವ, ಒಂದ್ಸಲ ಉಚ್ಚಲ ಒಂದ್ಸಲ ಉತ್ಕಲ ಅಂತ ಬರ್ತೈತಿ ಇದು ರಾಷ್ಟ್ರಗೀತೆ ಒಳಗೆ. ನಾವು ಎರಡೂ ಸಲ ಹೆಚ್ಚಾಗಿ ಎಲ್ಲರೂ ಉಚ್ಚಲನ ಅಂತೇಳಿ
ಪ್ರೊನೌನ್ಸ್ ಮಾಡ್ತಿದ್ರ ಅದನ್ನು ಉತ್ಕಲ ಅಂತೇಳಿ ಪ್ರೊನೌನ್ಸ್ ಮಾಡ್ಬೇಕಂತ ಹೇಳಿದ್ದನ್ನ ಇದೇ ಸಿಸ್ಟರ್ ನಮ್ಗೆ ಇನ್ನೂ ಮಟ ನೆನಪೈತೆ ನನಗೆ. 25 ವರ್ಷದಿಂದ ಹೇಳಿದ ಮಾತನ್ನ ಇನ್ನೂ ಮಟ ನೆನಪೈತಿ ಅಂತ ಬೆಸ್ಟ್ ಸಿಸ್ಟರ್. ಭಾಳ ಅದ್ಭುತವಾದಂಥ ಕ್ಲಾಸ್. ನೆಕ್ಸ್ಟ್ ಬರ್ರಿ ನೋಡ್ರಿ ಸುತ್ತು ಕಡೆ ಎಷ್ಟು ಚೆಂದ ಕಾಣ್ತೈತಿ. ಸ್ನೇಹಿತರ ಬಿ ಕ್ಲಾಸ್ ಒಳಗೂ ಆ ಪೊಲೀನ್ ಟೀಚರ್ ಅಂತಿದ್ರೆ ಒಳ್ಳೆ ಟೀಚರ್ ಭರಮಪ್ಪ ಸರ್ ಅಂತಿದ್ರೆ ಅವರು ಒಳ್ಳೆ ಸರ್. ಸ್ನೇಹಿತರ 5ನೇ ತರಗತಿಯೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಈ ಜಗತ್ತಿನೊಳಗೆ ಮತ್ತು ಭಾರತ ದೇಶದೊಳಗೆ ಕರ್ನಾಟಕ ರಾಜ್ಯದೊಳಗೆ ಜೋಗ ಜಲಪಾತ ಐತಂತ ಗೊತ್ತಾಗಿದ್ದ ನಮಗೆ ಸಣ್ಣವರಿದ್ದಾಗ ವಿನ್ಸಿ ಟೀಚರ್ನಿಂದ. 5ನೇ ಕ್ಲಾಸ್ ಕಳಿಸ್ತಿದ್ರು ಅವರು. ಭಾಳ ಉತ್ತಮ ಅಂತ ಉತ್ತಮ ಟೀಚರ್ ಸ್ಟೋರಿ ಮಸ್ತ್ ಹೇಳ್ತಿದ್ರು. ಮತ್ತು ಜೋಗ ಜಲಪಾತ ಐತೆ ಅನ್ನೋದು ನಮಗೆ ಈ ಭೂಮಿ ಮೇಲೆ ಬಂದಮೇಲೆ ಗೊತ್ತಾಗಿತ್ತು. ಅವರಿಂದ ಭಾಳ ಅದ್ಭುತವಾದ ಟೀಚರ್ ಅವರು. ಅವ್ರ ಪೀರಿಯಡ್ ಒಳಗೂ ಅವರು ನಮ್ಮ ಕ್ಲಾಸ್ ಟೀಚರ್ ಇದ್ದರೆ ಅವರ ಜೋಗದ ಬಗ್ಗೆ ಕಥೆ ಅದು ಹೇಳ್ತಿದ್ರು. ಮತ್ತು ಭಾಳ ಕಾಳಜಿ ಮಾಡ್ತಿದ್ರು ಹುಡುಗರ ಬಗ್ಗೆ ಎಲ್ಲ ಎಲ್ಲ ಸ್ಕೂಲ್ ಸ್ಟೂಡೆಂಟ್ ಭಾಳ ಭಾಳ ಪ್ರೀತಿ ಮಾಡ್ತಿದ್ರು ಅವ್ರು. ಭಾಳ ಅಂದರೆ ಭಾಳ ಚಲೋ ಟೀಚರ್. ನಂತರ ಅವರು 5ನೇ ತಿರ್ಬೇಕಾದ್ರೆ ಏನಾಗಿತ್ತು ಅಂದರೆ ಅವ್ರ ಪೀರಿಯಡ್ನ ಅವ್ರ ಸ್ಕೂಲಿನ ಕ್ಲಾಸ್ ಒಳಗಂತೂ ನಾವು ಅವ್ರಿಗೆ ಹೆದರಿ ಏನು ಅಂತ ಸಬ್ರಿ ಮಾಡ್ತಿರ್ಲಿಲ್ಲ. ಒಂದು ನಮ್ಮ ದೋಸ್ತರಿದ್ರೆ ಜೊರಮ್, ನಾವು 4 ಮಂದಿ ಹೆಚ್ಚಿಗೆ ಕ್ಲೋಸ್ ಇರ್ತಿದ್ವಿ. ಜೊರಮ್ ಫರ್ನಾಂಡಿಸ್ ಅಂತ ಹೇಳೋಮ್ಮ, ಆಮೇಲೆ ಅಮಿತ್ ಬೊಂಗಾಳೆ, ಆಮೇಲೆ ಚಂದ್ರಶೇಖರ್ ಕಾಜುಗಾರ. ಇವರು 4 ಮಂದಿ ನಾವು ಕೂಡಿರ್ತಿದ್ದು. ಆಮೇಲೆ 4 ಮಂದಿ ಒಟ್ಟು ನಾವು ಒಟ್ಟು ಕೂಡಿರ್ತಿದ್ವು. 5ನೇ ತಿಯಿಂದ ಭಾಳ ದೋಸ್ತಿ ನಮ್ಮದು ಬೆಳೀತಾ. ಆಮೇಲೆ ಆ ಕ್ಲಾಸ್ನಾಗ ಅಂತೂ ಭಾಳ ಎಂಜಾಯ್ ಮಾಡಿದ್ವಿ. ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಟೀಚರದು ನಮಗೆ 5ನೇ ತಿಯೊಳಗೆ. ಆಮೇಲೆ ಆ್ಯಕ್ಚುಲಿ 5ನೇ ತಿಗೆ ಬೆನಿಡಿಟಾ ಸಿಸ್ಟರ್ ಅಂತಿದ್ರೆ ಜಸ್ಟ್ ನಾವು 4ನೇ ತಿ ಪಾಸ್ ಆಗಿ 5ನೇ ತಿ ಬರ್ಬೇಕು ಅನ್ಕೊಡ್ದು ಅವ್ರು ಟ್ರಾನ್ಸ್ಫರ್ ಆಗಿತ್ತು. 5ನೇ ತಿ ಅಂದ್ರೆ ಆ ಸಿಸ್ಟರ್ ಹೆಂಗಿದ್ರೆ ಬಾಲ್ ಪೆನ್ ಅಂದ್ರೆ ಆಗ್ತಿರ್ಕಿಲ್ಲ, ಅವ್ರಿಗೆ ಕಚ್ಚ 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 ಒಡೆದು ಬಿಡ್ತಿದ್ರು ಬಾಲ್ ಪೆನ್. ಇಲ್ಲಿ ರೂಲ್ಸ್ ಹೆಂಗಿತ್ತಂದ್ರೆ ಶಾಯಿ ಪೆನ್ಲೇ ಬರೀಬೇಕು, ಬಾಲ್ ಪೆನ್ಲೇ ಬರೋಂಗಿಲ್ಲ. ಹಂಗಾಗಿ ಅವರು ಸಿಸ್ಟರ್ ನಾವು 5ನೇ ತಿ ಎಂಟ್ರಿ ಆಗೋದಕ್ಕೆ ಅವ್ರು ಟ್ರಾನ್ಸ್ಫರ್ ಆದರೆ ವಿನ್ಸಿ ಟೀಚರ್ ಬಂದರು ನಮಗೆ ಕ್ಲಾಸ್ ಟೀಚರ್. ಹಿಂಗಾಗಿ ಅದ್ಭುತವಾದ ಕ್ಲಾಸ್ ಇತ್ತು. ಆಮೇಲೆ 6ನೇ ತರಗತಿಗೆ ಎಂಟ್ರಿ ಆದ ಕೂಡಲೇ 6ನೇ ತರಗತಿಗೆ ಏನಿತ್ತು ಅಂದರೆ ಇವರು ನಮ್ಮ ಇಮೇಲಿಯ ಟೀಚರ್ ಅಂತಿದ್ರು. 6ನೇ ತರಗತಿ ಇಂಗ್ಲೀಷ್ ಕಲಿಸ್ತಿದ್ರು ಅವರು, ಬೆಸ್ಟ್ ಟೀಚರ್. ಅವ್ರ ಪೀರಿಯಡ್ನಾಗ ಅವರು 6ನೇ ತಿ ಒಳಗೂ ಭಾಳ ಚೆಂದಾಗಿ ನಮ್ಮನ್ನು ನೋಡ್ಕೋತಿದ್ರು. ಭಾಳ ಸಮಾಧಾನ, ಕಮಲದ ಹೂವಿನ ಥರ ಅವ್ರು ಮೃದು ಸ್ವಭಾವ, ಭಾಳ ಚಲೋ ಟೀಚರ್, ಅದ್ಭುತವಾದ ಟೀಚರ್. ಅವರು ನಮಗೆ 6ನೇ ತರಗತಿ ಕಲಿಸ್ತಿದ್ರು. ಆಮೇಲೆ 7ನೇ ತರಗತಿ ಒಳಗೆ ಫಿಲೋಮಿನ್ ಟೀಚರ್ ಅಂತಿದ್ರೆ ತುಂಬ ಒಳ್ಳೆ ಟೀಚರ್. ಅವ್ರು ಗಣಿತ ಕಲಿಸ್ತಿದ್ರು ನಮಗೆ. ಇಲ್ಲಿವರೆಗೂ ಗಣಿತ ಮತ್ತು ನಾನು ನೌಕರಿ ಹತ್ತಿದ ಮೇಲೂ ನಮಗೆ ಹೆಚ್ಚಾಗಿ ಗಣಿತನ ನನಗೆ ಗಣಿತ ಹೆಚ್ಚಿಗೆ ನಾನು ಯೂಸ್ ಮಾಡೋದ್ರಿಂದ ಡಿಜಿಟಲ್ ಸೆಕ್ಷನಿಗೆ ಇರೋದ್ರಿಂದ ಹೆಚ್ಚಿಗೆ ನಮಗೆ ಅಂಕಿ ಸಂಖ್ಯೆನ ಹೆಚ್ಚಿಗೆ ಭಾಳ ಕೆಲಸಕ್ಕೆ ಬಂತು. ಹಿಂಗಾಗಿ ಅದ್ಭುತವಾದ ನೆನಪುಗಳಿಲ್ಲೇ ಭಾಳ. ಈಗಂತೂ ಕರೋನಾ ಪಾರ್ಟ್ 2 ನಡೆಯತೈತಿ. ಯಾವಾಗ ಏನೇನು ಆಗ್ತೈತಿ ಯಾಕೆ ಬರೋಂಗಿಲ್ಲ. ಇರೋಷ್ಟಿನ ಆರಾಮಿರಿ, ಮಸ್ತ್ ಮಜಾ ಮಾಡ್ಕೊತೀರಿ. ಹಳೆ ನೆನಪನ್ನು ಮರೆಯಾಕೋಬೇಡ್ರಿ. ನಿಮಗೆ ಯಾವಾಗ ಹಳೆ ಆಳಕ್ಕೆ ದೂರ ದೂರ ಇದ್ದವ್ರಿಗೂ ಹೇಳತ್ತೀನಿ ನಮ್ಮ ಫ್ರೆಂಡ್ಸ್ಗಳಿಗೆ. ಹಳೆ ಆಳಕ್ಕೆ ಬಂದಾಗ ದಯಮಾಡಿ ಬಂದು ಒಂದ್ಸಲ ಬೆಟ್ಟ ಹೋಗ್ರಿ ಕಾಳ್ಮೇಲ್ ಶಾಲೆಗೆ. ಆಮೇಲೆ ಸಾಧ್ಯ ಆದಷ್ಟು ಇದು ವಿಡಿಯೋ ಕಂಪ್ಲೀಟ್ ಆದಮೇಲೆ ನಮ್ಮ ಕ್ಲಾಸ್ ಒಳಗಿರೋರ್ದು ಹಾಜರಿ ಬುಕ್ ಏನಾದ್ರೆ ಸಿದ್ಧತೆ ನೋಡ್ತೀನಿ, ಕೇಳ್ತೀನಿ. ಸಿಸ್ಟರ್ ತೋರಿಸಿದ್ದ ಮೂವೀಸ್ ಒಳಗೆ ಟಾಪ್ ಮೂವೀಸ್ ಒಳಗೆ ಅಂದರೆ ದ ಮಮ್ಮಿ, ವೀರಪ್ಪ ನಾಯಕ ಕನ್ನಡ, ಆಮೇಲೆ ಜುರಾಸಿಕ್ ಪಾರ್ಕ್ 1, 2, 3, ಆಮೇಲೆ ಎವರ್ ಗ್ರೀನ್, ಟೈಟಾನಿಕ್. ಇಷ್ಟು ಫಿಲ್ಮ್ ಸ್ಕೂಲ್ನಿಂದ ತೋರಿಸಿದ್ರು ಅವಾಗ. ಈ ಥರ ಎಲ್ಲ ಅದ್ಭುತವಾದ ಘಟನೆಗಳು ನಡೆದವೆ. ನೀವು ನಿಮ್ಮ ಅನುಭವಗಳನ್ನ ಹಂಚ್ಕೋಬೇಕಂದ್ರೆ ಕಾರ್ಮೆನ್ ಶಾಲೆಗೆ ಬರ್ರಿ. ಕಡೆ ಟೈಮ್ ಸಿಕ್ತಂದ್ರೆ ಕಾರ್ಮೆನ್ ಶಾಲೆಗೆ ಬಂದು ಎಲ್ಲರಿಗೂ ಬೆಟ್ಟಾಗ ಹೋಗ್ರಿ ಅನುಭವ. ಆಮೇಲೆ ಯಾರಿಗಾದರೂ ಸ್ಕೂಲೊಳಗೆ ಯಾವುದೇ ಕ್ಲಾಸ್ನಾಗ ಯಾರಿಗೂ ಆರಾಮಿಲ್ಲಂದ್ರು ಅಥವಾ ಅವ್ರ ಫ್ಯಾಮಿಲಿಯೊಳಗೆ ಯಾರಿಗೂ ಆರಾಮಿಲ್ಲಂದ್ರೂ ಪ್ರೇಯರಿಗೆ ಚರ್ಚೆ ಕರ್ಕೊಂಡು ಹೋಗ್ತಿದ್ರೆ ಯಾವುದು ಜಾತಿ ಭೇದ ಭಾವ ಇಲ್ಲದೆ ಯಾವುದು ಜಾತಿಯವರು ಮನೆಯೊಳಗೆ ಏನೋ ಆದ್ರೂ ಅವರ ಬೇಗನ ಗುಣಮುಖ ಆಗಲಿ ಆರಾಮಾಗಲಿ ಅಂತೇಳಿ ಚರ್ಚೆಗೆ ಕರ್ಕೊಂಡು ಹೋಗಿ ಪ್ರೇಯರ್ ಮಾಡಿಸ್ತಿದ್ರು. ಎಲ್ಲ ಹುಡುಗರು ಎಲ್ಲ ಹುಡುಗ ಎಲ್ಲ ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಹೋಗಿ ಪ್ರೇಯರ್ ಮಾಡಿಸ್ತಿದ್ರು. ಯಾಕಂದ್ರೆ ಮಕ್ಕಳ ಮಾತು ದೇವ್ರು ಭಾಳ ನಗು ಕೇಳ್ತಾನಂತೇಳಿ. ಅದು ಅದ್ಭುತವಾದಂಥ ಒಂದು ಘಟನೆ. ಯಾರಿಗೂ ಆರಾಮಿಲ್ಲ ಅಂತಂದ್ರೂ ಕರ್ಕೊಂಡೋಗಿ ಚರ್ಚೆಗೆ ಕರ್ಕೊಂಡೋಗಿ ಪ್ರೇಯರ್ ಮಾಡಿಸ್ತಿದ್ರೆ
ಅದು ಅದ್ಭುತ. ನಮಗಂತೂ ಭಾಳ ಇಷ್ಟ ಆಗ್ತಿತ್ತು ಅದು. ಅಂದರೆ ಯಾವುದೂ ಜಾತಿ ಭೇದ ಭಾವ ಇಲ್ಲದ ಅದೆಲ್ಲ ಇದು ಮಾಡ್ತಿದ್ದದು ಅಂಥದ್ದೆಲ್ಲ. ಯಾಕಂದರೆ ಈಗ ಆ ಥರ ಈಗ 25 ವರ್ಷದ ಹಿಂದೆ ಏನಿತ್ತಲ್ಲ ಈ ಸ್ಕೂಲ್ ಒಳಗೆ ಅದು ಇದು ಇವತ್ತಿನ ಮಟ್ಟನೂ ಹಂಗೆ ನಡ್ಕೊಂಡು ಬಂದೈತಿ. ನನಗೆ ಅದಕ್ಕೆ ಇದು ಭಾಳ ಅಂದ್ರೆ ಭಾಳ ಇಷ್ಟ ಈ ಸ್ಕೂಲ್. ಈಗ ನನಗಂತೂ ಇಲ್ಲಿ ಯಾವಾಗಾದರೂ ಬಂದು ಇಲ್ಲಿ ಕುಂದ್ರಂಗೆ ಅನಿಸ್ತೈತಿ, ಅಷ್ಟು ಆರಾಮ ಅನಿಸ್ತೈತಿ. ಕೆಲವು ಟೀಚರ್ಸ್ಗಳು ಆಮೇಲೆ ಸಿಸ್ಟರ್ಗಳು ಏನದಲ್ಲ ಅವರು ಕೆಲವರು ರಿಟೈರ್ಡ್ ಆಗಿದ್ದಾರೆ, ಆದರೆ ಅವ್ರು ಮರೆಯಕ್ಕೆ ಎಂದೂ ಆಗೋಂಗಿಲ್ಲ. ನಾವು ಯಾವಾಗಲೂ ಇಂಥ ಅವ್ರ ಕಡೆನ ಕಲಿಬೇಕಂತ ನಾನು ಆಶಿಸ್ತೀನಿ. ಯಾವಾಗಿದ್ರು ಮುಂದಿನ ಜನ್ಮೊಳಗೂ ನಾನು ಇಂಥ ಟೀಚರ್ ಸಿಸ್ಟರ್ ಕಡೆನ ನನ್ನ ಬಾಲ್ಯ ಸ್ಟಾರ್ಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ ದೇವ್ರ ಕಡೆ. ಆಮೇಲೆ ಎರಡನೇದು ಏನಂತಂದ್ರೆ, ಇಲ್ಲಿ ನಾವು 1ನೇ ತಿಂದ 7ನೇತಿವರೆಗೆ ಹೆಂಗೆ ಕಲಿತು ಇಲ್ಲಿಂದ ದಾಟೋಗ್ಯೋ ಅನ್ನೋದು ನಮಗೆ ಗೊತ್ತಿಲ್ಲ. ಅದಂತೂ ಎಷ್ಟು ಕೋಟಿ ರೂಪಾಯಿ ವಜ್ರ ಒಡಿಯವ್ರೆ ಕೊಟ್ಟರು ಆ ಲೈಫ್ ಸಿಗೋಂಗಿಲ್ಲ. ಅದಕ್ಕೆ ನಾನು ಭಾಳ ನೆನಪು ಮಾಡ್ಕೊತಿರ್ತೀನಿ. ನಿಮಗೆ ವಿಡಿಯೋ ಎಲ್ಲ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ನನಗೆ ಗೊತ್ತಿದ್ದ ಫ್ರೆಂಡ್ಸ್ ಹೆಸರುಗಳು ಹೇಳ್ತೇನೆ. ನಮ್ಮ ಕ್ಲಾಸ್ ಒಳಗಿರೋರ್ದ ಹುಡುಗರೊಳಗಂದ್ರೆ ಭಾಳ ಮಂದಿ ಇದಾರೆ. ಅವ್ರು ಹಾಜರಿ ಬುಕ್ ತೊಗೊಂಡು ಅವ್ರು ನೋಡೋಣ. ಅವರು ಹಾಜರಿ ಬುಕ್ ಸಿಕ್ತಂದರೆ ಒಂದ್ಸಲ ಸಣ್ಣ ವಿಡಿಯೋ ಮಾಡಿ ಅದ್ರ ಅವ್ರ ಹೆಸರೆಲ್ಲ ಅನೌನ್ಸ್ ಮಾಡ್ತೀನಿ. ಆಮೇಲೆ ಇದು ವಿಡಿಯೋ ಹೆಂಗೆ ಅನಿಸ್ತು ಅಂತ ನಿಮ್ಗೆ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇಲ್ಲಿಂದ 8ನೇ ತಿಯಿಂದ 10ನೇ ತಿವರೆಗೆ ನನ್ನ ಹೈಸ್ಕೂಲ್ ಲೈಫ್ ಹೆಂಗಿತ್ತು ಅನ್ನೋದನ್ನು ಹೇಳ್ತೀನಿ. ಮತ್ತೊಂದು ವಿಡಿಯೋ ಒಳಗೆ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.